click on the bell icon to watch our latest videos. Hello, Namaskara, Nimma Nechina Arogyakara Aduge Karyakrama Aharavi Aushadhige Preetiya Swagata. Igantu Malegala Horagade Onchuru Tindre Saku Ellarigu Atisara Annuvantha Samasye Kaade Kaadiruthe Anubavise Anubavisirthira Hagagi Ivattina Sanchikeyalli Naavu Atisarakke Sambandhapatta Hage Recipegalanna Maadi Torisi Anta Aneka Veekshakaru Kelidru Kandita Torustini Anta Nan Jotegidare Anubhavi Ayurveda Tajnaru Dr. Rashmi Avaru Banni Ivarana Karyakramakke Swagatisona. Namaskara Doctor, Karyakramakke Swagata. Namaskara. So Doctor, iga Malegala Bai Vere Chatpadista Irutte Horagade Hogi Pani Puri Chaatsu ಏನನ್ನೋ ತಿಂದು ಬಂದ್ಬಿಡ್ತೀವಿ ಆ್ಯಂಡ್ ಅಲ್ಟಿಮೇಟ್ಲಿ ಅತಿಸಾರ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಲ್ದಿ ಆಗಿರುವಂತಹ ಯೂಸ್ಫುಲ್ ರೆಸಿಪಿಯನ್ನ ಮಾಡ್ಕೊಡ್ತಾ ಇದ್ದೀರಲ್ಲ. ಹೌದು. ಮತ್ತೊಂದು ಯಾವ ರೆಸಿಪಿಯನ್ನ ಅತಿಸಾರಕ್ಕೆ ಮಾಡಿ ತೋರಿಸ್ತಾ ಇದ್ದಾರೆ ಡಾಕ್ಟರ್ ಕೇಳೋಣ. ಸೊ ಡಾಕ್ಟರ್, ಮತ್ತೊಂದು ಯಾವ ರೆಸಿಪಿ ಮಾಡ್ಕೊಡ್ತಾ ಇದ್ದೀರಾ ಇವಾಗ? ರಾಗಿ ಮತ್ತು ಆಪಲ್ ಹಲ್ವಾ. ಏನ್ ಮೇಡಮ್ ಅತಿಸಾರ ಅಂತ ಅವ್ರು ಕೊರಗ್ಬೇಕಾ ಇಲ್ಲ ಖುಷಿ ಪಡ್ಬೇಕಾ ಗೊತ್ತಾಗ್ತಾ ಇಲ್ಲ. ಔಷಧಿ ತಿನ್ಬೇಕು. ಸೊ ಇದೆಲ್ಲ ಔಷಧಿ ರೂಪದಲ್ಲಿ ಇರುವಂತ ಸೂಪರ್ ರೆಸಿಪೀಸ್. ಯೂಶ್ವಲಿ ಅತಿಸಾರ ಅಂದ್ರೆ ರವೆ ಗಂಜಿ ಅದು ಇದು ಕೊಡ್ತಾರಲ್ವಾ, ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಅವ್ರಿಗೂ ಚೆನ್ನಾಗಿರ್ಬೇಕು ತಿನ್ನಕ್ಕೆ ಇಷ್ಟ ಪಟ್ಕೊಂಡು ತಿನ್ಬೇಕು, ಅತಿಸಾರನು ಕಡಿಮೆ ಆಗ್ಬೇಕು ಆ ತರ ಮಾಡಿ. ಸೊ ಇನ್ನೊಂದು ಸೂಪರ್ ಆಗಿರುವಂತಹ ರೆಸಿಪಿ ತಿಳಿಸ್ಕೊಡ್ತಾ ಇದಾರಂತೆ, ರಾಗಿ ಆಪಲ್ ಹಲ್ವಾ ಆಗಿದ್ರೆ ಇದನ್ನ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಂಡು ಬನ್ನಿ. ಸೇಬು ರಾಗಿ ಹಲ್ವಾ ಬೇಕಾಗುವ ಪದಾರ್ಥಗಳು: ಸೇಬು, ರಾಗಿ ಹಿಟ್ಟು, ಸಕ್ಕರೆ. ಬೇಕಾಗಿರುವ ಸಾಮಗ್ರಿಗಳನ್ನ ನೋಡಿದ್ರೆ ಎಲ್ಲ ಬನ್ನಿ ಇದನ್ನ ಹೇಗೆ ತಯಾರಿಸೋದು ಡಾಕ್ಟರ್ನ ಕೇಳೋಣ. ಸೊ ಡಾಕ್ಟರ್, ಫಸ್ಟ್ ಏನು ಕೊಡಲಿ ನಿಮಗೆ? ಫಸ್ಟು ನೀರು ಕೊಡಿ. ನೀರಾ? ಇದೊಂದು ಸ್ವಲ್ಪ ನೀರು ಹಾಕೋಣ. ಇದು ಚಿಕ್ಕ ಮಕ್ಕಳಿಗೂ ಕೊಡ್ಬೋದು. ಇವಾಗ ಚಿಕ್ಕ ಮಕ್ಕಳಿಗೆ ಇವಾಗ 1 ವರ್ಷದ ಒಳಗಿಂದು ಮತ್ತು 6 ವರ್ಷದ ಮೇಲಿನ ಮಕ್ಕಳಿಗೆ ಅತಿಸಾರ ಆಗ್ತಾ ಇರುತ್ತಲ್ವಾ, ಕೆಳಗಡೆ ಬಿದ್ದಿದ್ದೆಲ್ಲ ಬಾಯಲ್ಲಿ ಹಾಕ್ಕೋತಾರೆ, ಅಂಥವ್ರಿಗೂ ಇದು ಕೊಡ್ಬೋದು. ಆಪಲ್ ರಾಗಿ ಹಲ್ವಾ ನೋಡಿ ಹೇಗಿದೆ ಅಂತ. ನೋಡಕ್ಕೆ ಸೂಪರ್ ಆಗಿದೆ, ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಘಮ ಘಮ ಅಂತ ಇದೆ, ಬಿಸಿ ಬಿಸಿಯಾಗಿ ಹೊಗೆ ಆಡ್ತಾ ಇದೆ, ನೋಡೋದಕ್ಕಂತೂ ಸಖತ್ ಇಷ್ಟ ಆಗ್ತಾ ಇದೆ, ಟೇಸ್ಟ್ ಮಾಡಿಬಿಡ್ಲ ಅನ್ನಿಸ್ತಾ ಇದೆ. ಆದರೆ ಏನು ಮಾಡಲಿ, ನಮ್ಮದು ಪ್ರೋಗ್ರಾಮ್ ಫಾರ್ಮ್ಯಾಟೇ ಹಾಗೆ, ನೀವು ರೀಕ್ಯಾಪ್ ನೋಡಬೇಕು ಆಮೇಲೆ ನಾನು ಟೇಸ್ಟ್ ಮಾಡಬೇಕು. ಸೊ ಬೇಗ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಸೇಬು ರಾಗಿ ಹಲ್ವಾ ಮಾಡುವ ವಿಧಾನ: ಪಾತ್ರೆಗೆ ನೀರು, ರಾಗಿ ಸಿಪ್ಪೆ ತೆಗೆದು ಪೇಸ್ಟ್ ಮಾಡಿಕೊಂಡ ಸೇಬು, ಸಕ್ಕರೆ, ತುಪ್ಪ ಹಾಕಿ ಹದವಾಗಿ ಬೇಯಿಸಿದರೆ ಸೇಬು ರಾಗಿ ಹಲ್ವಾ ಸವಿಯಲು ಸಿದ್ಧವಾಗಿರುತ್ತೆ. ರೀಕ್ಯಾಪ್ ನೋಡಿದ್ರೆ ಎಲ್ಲ ಈಗ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಹಲ್ವದ ಹದವಾಗಿದೆ, ಒಂಥರ ಒಳ್ಳೆ ಬಾಳೆಹಣ್ಣಿನ ಹಲ್ವಾ ಎಲ್ಲ ಮಾಡ್ತೀವಲ್ಲ ಹಂಗ ಅನ್ನಿಸ್ತಾ ಇದೆ ನೋಡ್ಲಿಕ್ಕೆ. ಹಾ, ನೀವು ಯಾವಾಗಾದ್ರೂ ಮನೇಲಿ ಮಾಡ್ಕೊಂಡು ತಗೊಂಡಿದ್ದೀರಾ? ಮಾಡಿಲ್ಲ, ಇನ್ನ ಮಕ್ಕಳಿಗೆ ಮಾಡ್ಕೊಡ್ತಾ ಇರ್ತೀನಿ, ನಾನು ತಿಂದಿಲ್ಲ. ಟೆನ್ಷನ್ ಏನು ಮಾಡ್ಕೋಬೇಡಿ, ಚೆನ್ನಾಗಿದೆ. ನನ್ನ ಮೇಲೆ ಪ್ರಯೋಗ ಅಂತ ಅನ್ನಿಸ್ತಾ ಇಲ್ಲ, ಬಿಕಾಸ್ ವೆರಿ ಟೇಸ್ಟ್ ಚೆನ್ನಾಗಿ ಕೊಡ್ತಾ ಇದೆ. ಆ ರಾಗಿದೆಲ್ಲೂ ಫ್ಲೇವರ್ ಗೊತ್ತಾಗ್ತಾ ಇಲ್ಲ. ಆಮೇಲೆ ಆ್ಯಪಲ್ದು ಅಷ್ಟೇ, ಬೇಯಿಸಿರೋ ಕಾರಣಕ್ಕೂ ಏನೋ ಅದ್ರದ್ದು ಆ್ಯಕ್ಚುಯಲ್ ನಾವು ತಿನ್ನೋ ಥರ ಅನ್ನಿಸ್ತಾ ಇಲ್ಲ. ಈ ಬನಾನಾ ಹಲ್ವಾ ಎಲ್ಲ ತೊಗೊಂಡಾಗ ಹೆಂಗೆ ಒಂದು ಫೀಲಿಂಗ್ ಕೊಡುತ್ತೆ ಅಲ್ಲ, ಅದೇ ಫೀಲಿಂಗನ್ನು ಕೊಡ್ತಾ ಇದೆ. ಸೊ ಈಸಿ ಈ ಮಕ್ಕಳಿಗೆಲ್ಲ ಅಂತ ನೀವು ಹೇಳಿದಾಗ ಮಕ್ಕಳಿಗೆ ಬರೀ ಆ್ಯಪಲ್ ತಿನ್ನು ಆ್ಯಪಲ್ ತಿನ್ನು ಅಂದರೆ ತಿನ್ನಲ್ಲ. ಹೌದು. ಸೊ ಅದಕ್ಕೆ ಏನಾದರೂ ಒಂದು ಈ ಥರ ಮಾಡಿದ್ರೆ ಅವಾಗ ತಿಂತಾರೆ. ಎಲ್ಲ ಅಮ್ಮಂದ್ರನ್ನ ಅದಕ್ಕೆ ಕೇಳಬೇಕು ಹೆಂಗೆಂಗೆ ಅಡುಗೆ ಮಾಡಿ ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ತಿನ್ನಿಸ್ಬೇಕು ಅಂತ, ಹಿಂಗೆ ಹೆಂಗೆ ಮುಚ್ಚಿಟ್ಟು ತಿನ್ನಿಸ್ಬೋದು ಅಂತ ವೆರೈಟಿಯಾಗಿ ತೋರಿಸ್ಕೊಡ್ತಾರೆ ಅಮ್ಮಂದರು. ಸೊ ಅಮ್ಮ ಡಾಕ್ಟರ್ ಬೇರೆ ಎಸ್ಪೆಷಲಿ. ಸೊ ಇನ್ನೂ ಕ್ರಿಯೇಟಿವಿಟಿ ಹೆಚ್ಚಾಗಿ ಇರಬೇಕು ಅವರಲ್ಲಿ. ಸೊ ತುಂಬ ಚೆನ್ನಾಗಿದೆ ಡಾಕ್ಟರ್ ಇದು. ಇನ್ಮೇಲಿಂದ ನಮ್ಮ ವೀಕ್ಷಕರು ಅತಿಸಾರ ಅಂತ ಹೇಳಿದ್ರೆ ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಹಿಂಗೂ ಚೆನ್ನಾಗಿ ಆರೋಗ್ಯಕರವಾಗಿರುವಂಥದ್ದನ್ನು ಮಾಡ್ಕೋಬೋದು. ಮನೇಲಿ ಇವ್ರಿಗೆ ಮಾತ್ರ ಅತಿಸಾರ, ಓ ಇವ್ರಿಗೆ ಸಪ್ರೇಟ್ ಅಡುಗೆ ಮಾಡಬೇಕಾ ಅಂತ ಟೆನ್ಷನ್ನ ಬೇಡವೇ ಬೇಡ. ಈ ಥರ ಮಾಡಿದ್ರೆ ಎಲ್ಲರೂ ಮನೆ ಮಂದಿಯೆಲ್ಲ ತಿನ್ಬೋದು. ಆದರೆ ಅತಿಸಾರ ಇರೋದು ಒಬ್ರಿಗೆ ಅನ್ನೋದು ಯಾರಿಗೂ ಗೊತ್ತಾಗೋದೇ ಇಲ್ಲ, ಯಾಕೆಂದರೆ ಫ್ಯಾಮಿಲಿ ಡಯಟ್ ಆಗಿರುತ್ತೆ ಅದು. ಸೊ ಇಂಥ ಒಂದು ಎರಡು ಇಂಟ್ರೆಸ್ಟಿಂಗ್ ಆಗಿರುವಂಥ ರೆಸಿಪಿಯನ್ನು ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ.
ಥ್ಯಾಂಕ್ಸ್, ನಮಸ್ಕಾರ.